ಅವನ ಬಗ್ಗೆ ಮಾತಾಡಿ ಮಾತಾಡಿ ಒಂದೊಂದ್ಸತಿ ಅನ್ಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ನು ನನ್ನ ಕಣ್ಣೆಸರೆ ಅವನಿಗೆ ಆಗೋಯ್ತು ಅಂತ ಅನ್ಸುತ್ತೆ. ನನ್ನ ತಮ್ಮನ ನನ್ನ ದೃಷ್ಟಿನ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ರು ಕೇಳ್ತಾರೆ ಏನು ಅಷ್ಟೊಂದು ಹೊಗಳ್ತಿ ಅಷ್ಟೊಂದು ಹೊಗಳ್ತಿ ನಿನ್ನ ತಮ್ಮನ್ನ ಅಂತ. ಅವನು ಹೊಗಳ ಪದಾರ್ಥ ತಾನೆ ಅವನು, ಯಾವುದಿರಲಿಲ್ಲ ಹೇಳಿ. ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೀನಿ ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನಾವು ಆಲ್ಮೋಸ್ಟ್ ಮದುವೆ ಆದ್ಮೇಲಂತೂ ಜಾಸ್ತಿ ಜೊತೆಲಿ ಇರದೆ ಹೋದ್ರು ಮಾತಾಡೋ ದಿವಸ ಎಲ್ಲ ಬರೀ ಶಿವಣ್ಣ 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 ಅಂತ ಎಷ್ಟೊತ್ತಿಗೆ ಹೇಳಿದ್ರೆ ನನ್ನ ಇನ್ಸ್ಪಿರೇಷನ್ ಶಿವಣ್ಣ ಅಂತ ಹೇಳ್ತಾನೆ. ಅದು ಅವ್ನು ದೊಡ್ಡ ಮನಸ್ಸು ದೊಡ್ಡ ಗುಣ ಅಷ್ಟೇ. ಯಾಕಂದ್ರೆ ಅವನಿಗೆ ಅವಾಗಲೇ ಚಿಕ್ಕ ವಯಸ್ಸಿನ ಎಲ್ಲ ಮಾಡಿಬಿಟ್ಟಿದ್ದ ಅವನು. ಇವಾಗ ಇನ್ನೊಂದು ರೂಪ ನೋಡಿದ್ರೆ ಇಷ್ಟೊಂದು ಸೋಷಿಯಲ್ ಸರ್ವೀಸು ಎಲ್ಲಿ ಬಂತು ಅವನಿಗೆ ಆ ಗುಣ ಅಂತ ನಮ್ಗೆ ಗೊತ್ತಾಗಿಲ್ಲ. ಯಾವಾಗಲೂ ಅಷ್ಟೇ ಮನೆಗೆ ಬಂದರೆ ಸರಿ ಅವನು ಎಲ್ಲ ವಿಷಯದಲ್ಲೂ ಅಷ್ಟೇ ಕಾರ್ ತಗೊಂಡಿದ್ದೀನಿ ಶಿವಣ್ಣ ಈ ಕಾರ್ ನೋಡು ಈ ಕಾರ್ ಓಡಿಸು ನೀನೊಂದು ಕಾರ್ ತಗೋಯ್ತಾರ ಅಂತ. ಇಲ್ಲಪ್ಪ ಅದು ನಿನಗೆ ಸೂಟ್ ಆಗೋದು. ಲಾಸ್ಟ್ ಫಂಕ್ಷನ್ ಹೇಳ್ಬೇಕಷ್ಟ ನನ್ನ ತಮ್ಮ ರಾಯಲ್ ಆಗಿ ಹುಡ್ದ ರಾಯಲ್ ಆಗಿರ್ತಾನೆ ಇನ್ನು ಮುಂದೇನು ರಾಯಲ್ ಆಗಿರ್ತಾನೆ ಅಂತ ಹೇಳ್ತಾ ಇದ್ದೆ. ದೇವರು ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ಯಾಕಂದರೆ ಒಳ್ಳೆಯವ್ರನ್ನ ಇಡಕ್ಕೆ ಬಿಟ್ಟಲ್ಲ ಅಂತ ಕಾಡುತ್ತೆ ದೇವರು. ಅದಕ್ಕೆ ಆದಷ್ಟು ಬೇಗ ಅವನ ಹತ್ರ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಬಟ್ ಇವಾಗ ನಾವು ಮಾಡಬೇಕಾದ ಅಷ್ಟೇ ಅಪ್ಪು ನಮ್ಮಲ್ಲಿದ್ದಾನೆ. ಅವನ್ನ ಜೀವಂತವಾಗಿ ಇರಿಸ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳಿಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವನು ಹೋಗಿದ್ದಾನೆ ಅಂತ ನಾವು ಬೇರೆ ನಾ ಯಾವುದರಲ್ಲೂ ನಂಬಲ್ಲ. ನಾನು ಅವನಿಗೆ ದೀಪ ಹಚ್ಚೋದಾಗಲಿ ಅದ್ರಲ್ಲಿ ನಾನು ಯಾವತ್ತೂ ನಂಬಿಕೆ ಪಟ್ಟದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಜಾಸ್ತಿ ಮಾತು ಬೇಡ ಪಾಪ, ಎಲ್ಲರೂ ಹಾಡಬೇಕಂತ ಬಂದಿದ್ದೇನೆ ಅವನ ಬಗ್ಗೆ ನೆನೆಸ್ಕೊಂಡು ಹಾಡಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದರೆ ಇದನ್ನು ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನೇನೆ ಇದ್ಬಿಟ್ಟು ನಾನು ರಾಗು ಹತ್ತಿ ನೋಡಿಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತಿದ್ನೋ ಏನು. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊಂಟೋದ್ರು. ಅಪ್ಪಾಜಿ ಅಮ್ಮ ಅವರು ಅಪ್ಪಣ್ಣ ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವನಿಗೆ ಇಷ್ಟು ಬೇಗ ಬಂತಲ್ಲ ಅಂತ ಒಂದು ನೋವು ಅಷ್ಟೇ. ಸಂತೋಷ ಆಗುತ್ತೆ ಇಷ್ಟೊಂದು ಪ್ರೀತಿ ಗಳಿಸಿರೋದಕ್ಕೆ. ಇವತ್ತು ನಾವು ದುಃಖನ ಸಹಿಸ್ಕೊಂಡಿದ್ದೀವಿ ಅಂದರೆ ನೀವೆಲ್ಲರೂ ಇಂಡಸ್ಟ್ರಿ ಹೊರಗಡೆಯಿಂದ ಎಲ್ಲರೂ ಬಂದು ನೀವೊಂದು ನಮ್ಮ ಸಪೋರ್ಟ್ ಕೊಟ್ಟಿದ್ದಿರಲ್ಲ ನಾವು ಯಾವತ್ತೂ ಮರೆಯಲ್ಲ.